ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಮಂಗಳೂರು ಬೋಂಡ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಮೊಸರು ಬೇಕು ಒಂದು ಕಪ್ಪು. ಒಂದು ಕಪ್ ಮೊಸರಿಗೆ ಒಂದು ಕಪ್ ಮೈದಾ ಹಿಟ್ಟು ಬೇಕು, ಸೇಮ್ ಮೆಜರ್ಮೆಂಟ್ ಎರಡು. ಮತ್ತು ಅದಕ್ಕೆ ಬೇಕಾಗಿರೋದು ಮತ್ತು ಶೋಡಾ, ಮತ್ತು ಉಪ್ಪು, ಕರಿಬೇವು, ಜೀರಿಗೆ, ತುರಿದಿರೋ ಶುಂಠಿ, ಮತ್ತು ಹಸಿಮೆಣಸಿನ್ಕಾಯಿ ಬೇಕು. ಇದನ್ನು ನಾವೀಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕಲಸ್ಕೊಳ್ಳೋಣ. ಮೈದಾ ಹಾಕ್ಕೊಂಡಿದ್ದೀನಿ, ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಚಿಕ್ಕದಾಗಿ ಹೆಚ್ಚಿರೋ ಕರಿಬೇವು ಹಾಕ್ಕೊತಾ ಇದ್ದೀನಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ, ಮತ್ತು ಶುಂಠಿ ಹಾಕ್ಕೊತಾ ಇದ್ದೀನಿ, ತುರಿದಿರ್ತಕ್ಕಂಥ ಶುಂಠಿ, ಚಿಕ್ಕದಾಗಿ ತುರಿದಿರೋ ಶುಂಠಿ, ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಮತ್ತು ಅಡುಗೆ ಶೋಡಾ, ಮತ್ತು ಉಪ್ಪು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಗಂಟು ಇಲ್ದಿರೋ ಥರ ಕಲಸ್ಕೊಬೇಕು. ಒಂದು ಗಂಟು ಇರಬಾರ್ದು. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳಿಗೆಲ್ಲ ಚೆನ್ನಾಗಿ ತಿನ್ಬೋದು. ನೀವು ಇನ್ನು ಸ್ವಲ್ಪ ನೀರು ಅಥವಾ ಮೊಸರು ಬೇಕಂದರೆ ನೋಡಿ, ಅಡ್ಜಸ್ಟ್ಮೆಂಟು ನಿಮ್ಮ ಕಲಸ್ಕೊಬೋದು. ಸ್ವಲ್ಪ ನೀರು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಈ ಥರ ಇಷ್ಟು ಈ ಅದಕ್ಕೆ ಕಲಸ್ಕೊಬೇಕು. ಕಲಸ್ಕೊಂಡು ಈ ಥರ ಇರಬೇಕು. ಈ ಥರ ಬಂದಮೇಲೆ ಒಂದು 20 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ಬಿಟ್ಟರೂ ಸಾಕು, ಚೆನ್ನಾಗಿ ಬರುತ್ತೆ. ಇದಕ್ಕಿನ್ನು ಹುಳಿ ಮೊಸರು ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆಗಿದೆ. ಈಗ ಈ ಥರ 3 ಬೆಳ್ಳಲ್ಲಿ ತಗೊಂಡು ಹಾಕ್ಕೋಬೇಕು. ಈಗ ಎಣ್ಣೆ ಕಾದಿದೆ, ಹಾಕ್ತೀನಿ ನೋಡಿ ನಾನು. ಈ ಥರ ಎಣ್ಣೆಗೆ ಹಾಕ್ಕೊಬೇಕು. ಈ ಥರ ಒಂದೊಂದೇ ನೀಟಾಗಿ ಹಾಕ್ಕೋಬೇಕು. ಫುಲ್ ಎಲ್ಲನೂ ಹಾಕ್ಕೊಬೇಕು ಎಣ್ಣೆ ಫುಲ್ಲು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಈ ಥರ ಫುಲ್ ಹಾಕ್ಕೊಂಡ್ಮೇಲೆ ಜಾಲರೆ ತೊಗೊಂಡು ಈ ಥರ ಇದು ಮಾಡ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಏನಪ್ಪ ಅಂದರೆ ನೀಟಾಗಿ ಶೇಪ್ ಚೆನ್ನಾಗಿರುತ್ತೆ, ಮತ್ತು ಎಲ್ಲ ಕಡೆ ರೌಂಡಕ್ಕೆ ಚೆನ್ನಾಗಿ ಬೇಯುತ್ತೆ ಅಂತ. ಈ ಥರ ಮಾಡ್ತಾ ಇದ್ದರೆ ನಿಮಗೆ ಎಲ್ಲ ಕಡೆ ಮೇಲೆ ಮತ್ತು ಕೆಳಗೆಲ್ಲ ನೀಟಾಗಿ ಬೇಯ್ತಾ ಬರುತ್ತೆ. ಇದನ್ನು ನಾವು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಬೇಕು. ನೀಟಾಗಿ ಬೇಯಿಸ್ಕೊಂಡು ಈ ಥರ ಆಗಿದೆ ನೋಡಿ. ಈಗ ತೆಗಿತಾ ಇದ್ದೀನಿ ನಾನು, ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಫುಲ್ ಎಲ್ಲ ತೆಗಿತೀನಿ. ಇದನ್ನು ನಾವು ಗ್ರೀನ್ ಚಟ್ನಿ ಈ ಥರ ಎಲ್ಲ ಬಂದಿದೆ ನೋಡಿ, ಗ್ರೀನ್ ಚಟ್ನಿ ಅಥವಾ ಟೊಮೊಟೊ ಕೆಚಪ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ತುಂಬ ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.